ವಾವ್, ಪೊಮೊಗ್ರನೇಟ್ ಮತ್ತೆ ಗ್ವಾವಾ ಇನ್ ಪೊಮೊಗ್ರನೇಟ್ ಶೆಲ್. ಅಂಡ್ ದಿಸ್ ಇಸ್ ಬರ್ತ್ಡೇ ಸ್ಪೆಷಲ್ ಫಾರ್ ಯಶಸ್ವಿನಿ. ಹಾಯ್ ಯಶಸ್ವಿನಿ. ಹಾಯ್ ರಾಜ್. ತುಂಬಾ ಖುಷಿ ಆಗ್ತದೆ ನಿಮ್ಮ ಹುಟ್ಟು ಹಬ್ಬ ಇವತ್ತು. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ ಕೇಕ್ ತರನೇ ಫುಲ್ ಸೀಬೆಹಣ್ಣ ಕಟ್ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಸೊ ಎಲ್ಲಿಂದ ಬರ್ತಾ ಇರೋದು ನೀವು? ನಾವು ಕೇರ್ಪುರಮಿಂದ ಬರ್ತಾ ಇದ್ದೀವಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಅಷ್ಟು ದೂರದಿಂದ ಬಂದಿದ್ದೀರಾ ಅಂಡ್ ತುಂಬಾ ಖುಷಿ ಆಗುತ್ತೆ. ಅಂಡ್ ನೀವು ಕನ್ನಡ ಕೂಡ ಹೇಳ್ಕೊಡ್ತೀರಲ್ವಾ ಎಲ್ಲ ಕಡೆ ನೀವು ಹೋಗಿ? ವಾವ್ ಸೂಪರ್. ಏನೇನೆಲ್ಲ ಹೇಳ್ಕೊಡ್ತೀರಾ ನೀವು ಕನ್ನಡದಲ್ಲಿ? ಮೇನ್ ಕಾನ್ವರ್ಸೇಷನ್ ಹೇಳ್ಕೊಡ್ತೇನೆ. ಇವಾಗ ಆಚೆಯಿಂದ ಬಂದಿರ್ತಾರೆ, ಅವ್ರಿಗೆ ಕನ್ನಡ ತುಂಬಾ ಅವಶ್ಯಕತೆ ಇರುತ್ತೆ, ಬೇಸಿಕ್ ಕನ್ವರ್ಸೇಷನ್ ಬೇಕಾಗುತ್ತೆ. ಸೊ ನಾನು ಅವ್ರಿಗೆ ಬೇಸಿಕ್ ಕನ್ವರ್ಸೇಷನ್ ಹೇಳ್ಕೊಡ್ತೇನೆ. ಮತ್ತೆ ಸ್ಕೂಲ್ ಮಕ್ಳಿಗೆ ಇವಾಗ ಕನ್ನಡ ಕಡ್ಡಾಯ ಆಗಿರೋದ್ರಿಂದ ಕನ್ನಡ ಕ್ಲಾಸಸ್ ತಗೋತೇನೆ ಸ್ಕೂಲ್ ಮಕ್ಳಿಗೆ. ಹೇಗನ್ಸ್ತಾ ಇದೆ? ಒಂದು ಹಣ್ಣಿನಲ್ಲೇನೆ ಒಂದು ಹಣ್ಣಿನ ಜ್ಯೂಸ್ ನ ಕುಡಿಯೋದು ಹೇಗನ್ಸ್ತಾ ಇದೆ? ಕಪ್ ಬೇಕಾಗಿಲ್ಲ, ಸ್ಟ್ರಾನ್ ಬೇಕಾಗಿಲ್ಲ, ಬಟ್ ನೋಡಕ್ ಚೆನ್ನಾಗಿರುತ್ತೆ ಅಂತ ಅದು ರೀಯೂಸಬಲ್ ಸ್ಟಾರ್ಟ್ ಇದ್ದೀನಿ. ಆಕ್ಚುಲಿ ಬಂದು ಜ್ಯೂಸ್ ಜೊತೆಗೆ ಹಣ್ಣು ಕೂಡ ನಾವು ತಿನ್ಬಹುದು. ಅಷ್ಟು ಚೆನ್ನಾಗಿದೆ, ಸುಂದರವಾಗಿದೆ, ನೋಡೋದಕ್ಕೆ ಅದ್ಭುತವಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಇವತ್ತು ನನ್ನ ಬರ್ಡೇಗೆ ನಾನು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕಂತ ನಿಮ್ಮ ಅಂಗಡಿಗೆ ಬಂದಿದ್ದು ನಾನು. ಸೊ ನಿಮ್ಮ ಇಷ್ಟವಾಗಿರೋ ಜ್ಯೂಸ್ ನಿಮ್ಮ ಹತ್ರನೇ ಮಾಡ್ತೀನಿ, ನಿಮಗೆ ಸರ್ಪ್ರೈಸ್, ಅದನ್ನ ನಿಮ್ಗೆ ಟ್ರೀಟ್ ಮಾಡ್ಬೇಕಂತಾನೆ ನಾನು ಬಂದಿದ್ದೆ. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದನ್ನ ಇವಾಗ ನಿಮಗೋಸ್ಕರ ನಾನು ಮಾಡಿದ್ದೀನಿ. ಸೊ ನೀವು ಇದನ್ನ ಕುಡಿತೀರಾ? ಸೊ ಯಶಸ್ವಿನಿ ಅವ್ರಿಗೋಸ್ಕರ ಸಕ್ಕತ್ತಾಗಿರೋದು ಒಂದು ಮಾಡೋಣ. ಲೆಟ್ ಮೀ ಫೈಂಡ್ ಔಟ್ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಕುಡಿರಿ, ನಿಮ್ಮ ಬರ್ತ್ಡೇ ಸ್ಪೆಷಲ್. ನಾನು ಸುಮಾರು ಸತಿ ಕುಡಿದಿರ್ತೀನಿ, ನೀವು ಒಂದ್ಸತಿ ಮಾಡಿರೋದಿಲ್ಲ. ಸೊ ನಿಮಗೋಸ್ಕರ ಕೊಡಿ, ಬೇಕಾದ್ರೆ ನಾನು ಇಟ್ಕೊಳ್ತೀನಿ. ಸೊ ಯು ಕ್ಯಾನ್ ಈಟ್ ಯುವರ್ ಫ್ರೂಟ್ ಟು ಅಂತ ಹೇಳ್ತೀನಿ, ಈಟ್ ಯುವರ್ ಜ್ಯೂಸ್ ಟು, ಅದೇ ಥರ ನೀವು ಕೂಡ ಮಾಡ್ಬೋದು. ಇದನ್ನ ಹೇಗಿದೆ? ಹೌದು, ಅದರಲ್ಲೂ ಅದೇ ಹಣ್ಣಲ್ಲೇ ಮೂರು ಹಣ್ಣು ಮಿಕ್ಸ್ ಆಗಿ ಟೇಸ್ಟ್ ಬರುತ್ತಲ್ಲ, ಅದು ಟೇಸ್ಟ್ ಮಾಡೋದು ಬಹಳ ಚಂದ, ತುಂಬಾ ಚೆನ್ನಾಗಿದೆ. ಆಮೇಲೆ ಜ್ಯೂಸ್ ಕುಡಿದಾದ್ಮೇಲೆ ಇವಾಗ ಹಣ್ಣನ್ನ ತಿನ್ಬಹುದು. ಸೊ ಒಟ್ಟಾರೆ ನೋಡಿದ್ರೆ ಝೀರೋ ವೇಸ್ಟ್, ಯಾವುದೇ ತರದ ನಷ್ಟ ಯಾರಿಗೂ ಆಗೋದಿಲ್ಲ. ಇನ್ನ ಇದೆ ಹಣ್ಣು, ಚಿಕ್ಕದಾಗಿದೆ, ಅದಕ್ಕೆ ಸರ್ವಿಂಗ್ ಸ್ವಲ್ಪನೇ ಇರೋದು, ಇನ್ನ ತುಂಬಾ ಇದೆ. ನೀವು ಕುಡೀರಿ, ಆಮೇಲೆ ಮತ್ತೆ ಇನ್ನ ಸರ್ವ್ ಮಾಡಿ. ಸೊ ಇದೇ ತರ ಕ್ರೇಜಿ ಆಗಿರೋ ಏನಾದ್ರು ಡ್ರಿಂಕ್ ಬೇಕಿತ್ತು ಅಂತಂದ್ರೆ ಯು ನೋ ವೇರ್ ಟು ಕಮ್ ರೈಟ್. ಈಟ್ ರಾಜಾ ಮಲ್ಲೇಶ್ವರ, 14th ಕ್ರಾಸ್ ಸಂಪಿಗೆ ರೋಡ್, ಸಾಯಿಬಾಬಾ ದೇವಸ್ಥಾನ ಪಕ್ಕದಲ್ಲಿ, ಇನ್ ಬಿಟ್ವೀನ್ ಕಾಡು ಮಲ್ಲೇಶ್ವರ ಅಂಡ್ ಸಾಯಿಬಾಬಾ.